ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನಿಲ್ಲ, ಇವಾಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಟ್ಟು ಇವಾಗ ದೇವ್ರ ಸಾಮಾನೆಲ್ಲ ಕೂಡ ರೆಡಿ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಟೈಮ್ ಬಂದು ಇವಾಗ ಗುರುವಾರ, ಇವತ್ತು ಗುರುವಾರ. ಸೊ ಈವ್ನಿಂಗ್ ಒಂದು 5:00 ಆಗಿದೆ. ಸೊ ಇವತ್ತೇ ಮಾಡಿ ಎಲ್ಲ ಸೆಕ್ಯೂರ್ ಮಾಡಿ ಇಟ್ಬಿಟ್ರೆ ನಾಳೆ ಬೆಳಗಿನ ಜಾವ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸೊ ಇದನ್ನು ನಾನು ಪೆಂಡಿಂಗ್ ಇಟ್ಕೊಂಡ್ಬಿಟ್ರೆ ರಾತ್ರಿ ವರಮಹಾಲಕ್ಷ್ಮಿಗೆ ಸೀರೆ ಎಲ್ಲ ಡ್ರೇಪ್ ಮಾಡಿ ಡೆಕೋರೇಷನ್ ಎಲ್ಲ ಮಾಡಬೇಕಲ್ವಾ. ಸೊ ಆ ಟೈಮಲ್ಲಿ ನಾನು ಇಲ್ಲಿ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ನಾನು ಟೈಮ್ ಸ್ಪೆಂಡ್ ಜಾಸ್ತಿ ಕೊಟ್ಬಿಟ್ರೆ ಇದು ಮರ್ತೋಗ್ಬಿಡ್ತೀನಿ, ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಈಗ ಟೈಮ್ ಇದೆ ನನಗೆ. ಸೊ ಹಾಗಾಗಿ ಇವಾಗ ರೆಡಿ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬಿಡಿ. ಕೆಳಗಡೆನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಕೊಂಡು ಹಾಂ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಪೂಜೆಗೆ ಬೆಳಗ್ಗೆಗೆ ಜೋಡಿಸಿದ್ದೀನಿ. ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಿಮ್ಮ ಜೊತೆ ಸೇರ್ಕೊಂಡು ನಾನು ಮಾಡ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹಬ್ಬದ ಹಿಂದಿನ ದಿನವೇ ದೇವ್ರ ಮನೆಯಲ್ಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾರನೇ ದಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ನಾನು ಮಾಡ್ಕೊಳ್ತಾ ಇರೋವಂಥದ್ದು ಬುಧವಾರ ಸಂಜೆ, ಸಾರಿ ಗುರುವಾರ ಮಧ್ಯಾಹ್ನ, ಹಾಗೆ ಒಂದು ಈವ್ನಿಂಗ್ 4:35 ಆಗಿತ್ತೇನೋ ಆವಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ನೈಟ್ ಆಗೋದ್ರೆ ನನಗೆ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ವ. ಹಾಗಾಗಿ ಸೊ ಹಾಗೆ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ, ನೀವು ಬೇಗ ನನ್ನ ವೀಡಿಯೋಸ್ಗಳನ್ನು ನೋಡ್ಬೋದು. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ನೋಡ್ಬೋದು ನನ್ನ ಮಗಳು ಕೂಡ ಕೂತಿದ್ದಾಳೆ. ಈಗ ನಾನು ಎಲ್ಲನೂ ಕೂಡ ತಯಾರಿ ಮಾಡಿಕೊಂಡ್ರೆ ನನಗೆ ತುಂಬಾ ಸುಲಭ ಆಗುತ್ತೆ. ಸೊ ಬನ್ನಿ ನೋಡೋ ನಾನು ಯಾವ ರೀತಿ ತಯಾರಿ ಮಾಡ್ಕೋತೀನಿ ಅಂತ ನೋಡ್ಕೊಂಡು ಬರೀವ್ರಂತೆ. ಈಗ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ನೋಡ್ತಾ ಇರ್ಬೋದು ನೀವು, ಹೂವು ಹಾಕ್ಕೊಳ್ಳೋದೊಂದು ಬಾಕಿ ಇದೆ, ಅದನ್ನು ನಾನು ನಾಳೆ ಮಾಡ್ಕೊಳ್ತೀನಿ, ನಾಳೆ ಬೆಳಿಗ್ಗೆ ಪೂಜೆ ಟೈಮಲ್ಲಿ. ಸೊ ಇದು ನಮ್ಮ ನಾದಿನಿಯವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದಂಥದ್ದು, ಸಿಂಪಲ್ಲಾಗಿ ಮಾಡಿದರು. ಸೊ ಇವಾಗ ನಾನು ನಮ್ಮ ನಾದಿನಿ ಮನೆಯಲ್ಲಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಕಾರಣಾಂತರಗಳಿಂದ ಹಬ್ಬನ ಮಾಡಲಿಕ್ಕೆ ಆಗಲಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ದು ಕೂಡ ನಾನು ಹಬ್ಬ ಮಾಡೋಕ್ಕಾಗಲಿಲ್ಲ. ಸೊ ಅವತ್ತು ಏನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಬೇರೆ ವ್ಲಾಗಲ್ಲಿ, ಯಾವಾಗಾದರೂ ಇವಾಗ ಹೇಳಲಿಕ್ಕೆ ಮೂಡಿಲ್ಲ. ಇದು ಅವ್ರ ಮನೆಯಲ್ಲಿ ಕುಂಕುಮ ಕರೆದಿದ್ರು ಅವತ್ತು ಈವ್ನಿಂಗು, ಅಲ್ಲಿ ಹೋಗಿದ್ದೆ, ಹಾಗಾಗಿ ವೀಡಿಯೋನ ಶೂಟ್ ಮಾಡಿದ್ದೀನಿ. ಸೊ ನಾನು ಎಲ್ಲ ತಯಾರಿ ಮಾಡಿಕೊಂಡು ಕೂಡ ಹಬ್ಬನ ಮಾಡೋಕ್ಕಾಗಲಿಲ್ಲ. ಯಾಕೆ ಅನ್ನೋದನ್ನು ನಾನು ನೆಕ್ಸ್ಟ್ ಬೇರೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ವೇಯ್ಟ್ ಮಾಡ್ತಾ ಇರಿ. ಅವ್ರ ಮನೇಲಿ ಹಾಗೆ ಹೋಗೋ ಬಂದು ಕುಂಕುಮಕ್ಕೆ ಬಂದಿದ್ವಲ್ಲ, ಸರಿ ಹಾಗೆ ಹೋಗ್ತಾರೆ ಅಂತೇಳಿ ಅಡುಗೆ ಊಟಕ್ಕೆ ಅಲ್ಲೇ ಹೇಳಿದರು. ಸಾಂಬಾರೆಲ್ಲನೂ ಮಾಡಿ ಆಗಿತ್ತು, ಇನ್ನೇನಿದ್ರು ನೆಂಚ್ಕೊಳ್ಳೋಕ್ಕೆ ಬೋಂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಬೋಂಡನ ಮಾಡೋಕ್ಕೆ ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಆಂಟಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಿಂಗೆ ನಾವು ಮಾತಾಡಿಕೊಂಡು ಕೆಲಸನ ಮಾಡ್ತಾ ಇದ್ವಿ. ವೀಡಿಯೋ ನಂದು ಶೂಟ್ ಮಾಡಿದ್ದು, ಅವಳಿಗೆ ಹೇಗೆ ಬರುತ್ತೋ ಹಾಗೆ ಶೂಟ್ ಮಾಡಿದ್ದಾಳೆ. ನಾನು ಆಮೇಲೆ ಹೇಳಿದೆ ಅವಳಿಗೆ ಸ್ಟ್ರೈಟ್ ಮೊಬೈಲ್ ಇಟ್ಕೊಂಡಿದ್ಲು, ಅಡ್ಡ ಅಡ್ಡ ಇಟ್ಕೊಳ್ಳಿಕ್ಕೆ. ಆಮೇಲೆ ಅವಳು ಸರಿ ಮಾಡಿದ್ಲು. ನೋಡ್ತಾ ಇರ್ಬೋದು ನಮ್ಮ ಜಿಜ್ಜು ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಆಟಾಡ್ತಾ ಇದ್ದಾನೆ. ಕನಸು ಕೂಡ ಇದ್ಲು, ಅವಳವ್ರ ಅಪ್ಪನ ಹತ್ರ ಇದ್ಲು. ಸೊ ಇಲ್ಲಿ ನೋಡ್ಬೋದು ಮಾತಾಡ್ಕೊಂಡು ನಮ್ಮ ಪಾಡಿಗೆ ನಾವು ಅಡುಗೆ ಮಾಡ್ತಾ ಇದ್ವಿ. ಆಂಟಿ ಮುದ್ದೆಗೂ ಕೂಡ ಒಂದು ಕಡೆ ಇಟ್ಟಿದ್ರು, ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ರು. ಇನ್ನೊಂದು ಬೋಂಡ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ನಿಧಾನವಾಗಿ ಕಟ್ ಮಾಡ್ತಾ ಇದ್ದೆ. ಸೊ ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ ನಮ್ಗೆ ಗೊತ್ತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವೀಕು ಕಾರಣಾಂತರಗಳಿಂದ ಹಬ್ಬ ಮಾಡೋಕ್ಕಾಗಿಲ್ಲ ಅಂತ ನಾನು ಹೇಳಿದೆ. ಸೊ ನೆಕ್ಸ್ಟ್ ವೀಕು ನಾನು ಖಂಡಿತವಾಗ್ಲೂ ಹಬ್ಬನ ಮಾಡ್ತೀನಿ. ಅವತ್ತು ನಾನು ಯಾವ ರೀತಿ ಹಬ್ಬನ ಮಾಡಿದೆ, ಯಾವ ರೀತಿ ತಯಾರಿನ ಮಾಡಿಕೊಂಡೆ, ಮತ್ತು ಏನೇನು ಮಾಡಿದ್ದೆ
ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬೋಂಡನ ಹಾಕ್ತಾ ಇದ್ದೀನಿ. ಆಂಟಿ ಕೆಳಗಡೆ ಮುದ್ದೆನ ಕಟ್ತಾ ಇದ್ದಾರೆ, ಇವಾಗ ಅವ್ರು ಮುದ್ದೆನ ತಗೊಂಡು ಕಟ್ತಾರೆ. ಹೀಗೆ ಮಾತಾಡ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಕೆಲಸನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ವೀಡಿಯೋ ಮಾಡೋದಕ್ಕೆ ಅವರು ನನ್ನ ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು. ಸೊ ಹಿಂಗೆ ಮಾತಾಡಿಕೊಂಡು ವೀಡಿಯೋನ ಮಾಡ್ತಾ ಇದ್ದು, ನೆಕ್ಸ್ಟ್ ವೀಕು ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ಹಬ್ಬ ಮಾಡಿದಾಗ ನಾನು ಎಲ್ಲಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಏನೇನು ಪರ್ಚೇಸಿಂಗ್ ಮಾಡಬೇಕು, ಏನೇನು ಹಾಳಾಗಿದೆ ಎಲ್ಲಾನು ಚೆಕ್ ಮಾಡಿ ಮಾಡಬೇಕಾಗತ್ತೆ. ಸೊ ಅವತ್ತು ಈವ್ನಿಂಗು ಬಂದು ನಾನು ಇವ್ರ ಮನೆಗೆ ಹೋಗಿದ್ದಂಥದ್ದು. ಅವತ್ತು ಪೂರ್ತಿ ದಿನ ನಾನು ಮನೇಲೇ ಇರಲಿಲ್ಲ ಹಬ್ಬದ ದಿನ. ಏನಾಗಿತ್ತು, ನಾನು ಎಲ್ಲಿ ಹೋಗಿದ್ದೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಹಬ್ಬ ಎಲ್ಲ ಮುಗಿದ ಮೇಲೆ ಹೇಳ್ತೀನಿ ಸ್ನೇಹಿತರೆ. ಇವಾಗ ಹೇಳೋದಕ್ಕೂ ನನಗೆ ಬೇಜಾರಾಗಿದೆ, ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಹಬ್ಬ ಎಲ್ಲ ಆದಮೇಲೆ ಒಂದಿನ ನಾನು ನಿಮಗೆ ಎಲ್ಲವನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಇಲ್ಲಿ ಬೋಂಡ ಕೂಡ ಹಾಕಿದ್ದೀನಿ, ಊಟ ಎಲ್ಲ ಮಾಡಿಕೊಂಡು ಈಗ ನಾನು ಹೊರಡಬೇಕು. ಯಾಕಂದರೆ ನಾವು ಆಲ್ರೆಡಿ ನಾವು ಬಂದಿದ್ದೆ 6:30 7 ಆಗೋಗಿತ್ತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಇವಾಗ ಬಂದು ಟೈಮ್ 10:30 11 ಆಗ್ತಾ ಬರ್ತಾ ಇದೆ. ಸೊ ಅಂದೇವೆ ಇಲ್ಲೇ ಮನೆ 2 minutes ವಾಕಬಲ್ ಆಗಿರೋದ್ರಿಂದ ನಾವು ಟೈಮ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ಆಂಟಿ ಹೊರಡಬೇಕಾದ್ರೆ ಕುಂಕುಮನ ಕೊಡ್ತಾ ಇದ್ದಾರೆ. ಕನಸು ಮಲಗಿದ್ಲು, ಎದ್ದುಬಿಟ್ಲು ಅವಳು, ಹಾಗಾಗಿ ತೊಡೆ ಮೇಲೆ ಸುಮ್ಮನೆ ಮಲಗಿದ್ದಾಳೆ. ಸೊ ಅದಾದ ನಂತರ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗು. ಈವ್ನಿಂಗು ದಿಜ್ಜುಗೆ ಪಾಮ್ ಪಾಮ್ ಶೀಟ್ ಮಾಡ್ಕೊಡೋಕೆ ಹೇಳಿದ್ರು. ಪಾಮ್ ಪಾಮ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಇಂಡಿಪೆಂಡೆನ್ಸ್ ಸ್ಟೈಲಿಶ್ ಕೈಯಲ್ಲಿ ಇಟ್ಕೊಂಡು ಮಕ್ಕಳು ಆಟ ಆಡ್ತಾರಲ್ವ, ಅದು ಕಲರ್ ಕಲರಲ್ಲಿ ಮಾಡಬೇಕಿತ್ತು. ಬಟ್ ಇವ್ರಿಗೆ ನ್ಯೂಸ್ ಪೇಪರಲ್ಲಿ ಮಾಡಿ ಅಂತ ಮೆನ್ಷನ್ ಮಾಡಿದರು. ಸೊ ಹಾಗಾಗಿ ಅವ್ರ ಅಪ್ಪ ಮಾಡಿಕೊಡ್ತಾ ಇದ್ದಾರೆ, ನಾನೇ ಮಾಡಿಕೊಡ್ತಿದ್ದೆ ಯಾವಾಗಲೂ. ಸೊ ಇವತ್ತು ಕನಸು ತುಂಬ ಆಟ ಮಾಡ್ತಾ ಇದ್ದೀರಿಂದ ಅವ್ರ ಅಪ್ಪ ನಾನೇ ಮಾಡಿಕೊಡ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ರು. ಈಗ ನಾನು ವೀಡಿಯೋ ಶೂಟ್ ಮಾಡಬೇಕಾದ್ರೂ ಅಷ್ಟೇ, ಕನಸು ನನ್ನ ತೊಡೆ ಮೇಲೆ ಮಲಗಿದ್ದಾಳೆ. ಬಟ್ ನಾನು ತೋರಿಸ್ಲಿಲ್ಲ ಅವಳನ್ನ ನಿಮಗೆ. ಅವಳು ಒಂದ್ಸಲಿ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಹಾಗೆ ಒಂದು 1 hour 1 hour ಅದೇ ಥರ ಆಟ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಅವರಪ್ಪ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದಾರೆ. ಜಿಜ್ಜು ಕೂಡ ಇಲ್ಲಿ ಕಟಿಂಗ್ ಮಾಡ್ತಾರೆ. ತೋರ್ಸು ಇದು ಫಿಶ್. ಮತ್ತೆ ನೀನ್ ತಾನೆ ಹೇಳಿದ ಫಿಶ್ ಅಂತ ಅಷ್ಟೇ ಅಷ್ಟೇ ಹಂಗೆ. ಸೊ ಕೇಳಿಸ್ಕೊಂಡು ಬಂದ್ರಲ್ಲ ಜಿಜ್ಜು ಏನೇನು ಹೇಳ್ದ ಏನು ಮಾಡ್ದ ಅಂತ ಎಲ್ಲ. ಅವರಪ್ಪ ಮಾಡ್ತಾ ಇದ್ರೆ ಅವನು ಕೂಡ ಮಾಡ್ತಾ ಇದ್ದ. ಸರಿ ವೇಸ್ಟ್ ಪೇಪರ್ನ ಮಾಡು ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟು ಅಲ್ಲೇ ಕೂತಿದ್ವಿ. ಅವನಿಗೆ ಸೀಸರೆಲ್ಲ ನಾವು ಕೊಡೋದಿಲ್ಲ. ಸೊ ಈಗ ಜಸ್ಟ್ ಅವರಪ್ಪ ಕ್ರಾಫ್ಟ್ ಮಾಡ್ತಾಯಿದ್ರೆ ಅಂತೇಳಿ ಅವನು ಕೂಡ ಪೇಪರ್ ಕಟಿಂಗ್ ಮಾಡ್ತಾ ಇದ್ದಾನಷ್ಟೇ. ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಇದೆ. ಫಾರ್ಮ್ ಫಾರ್ಮ್ ಶೀಟ್ ಮಾಡಿದಾಗ ಹೇಗಿರುತ್ತೆ, ಅವನ ಜಿಜ್ಜು ಯಾವ ರೀತಿ ಅದನ್ನು ಯೂಸ್ ಮಾಡ್ತಾನೆ ಅನ್ನೋದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಅವ್ರ ಸ್ಕೂಲಲ್ಲಿ ಈ ಕಲರ್ ಪೇಪರಲ್ಲಿ ಆ್ಯಸ್ ಯೂಸಲ್ ಬೇರೆ ಸ್ಕೂಲಲ್ಲೆಲ್ಲ ಕಲರಲ್ಲಿ ಮಾಡ್ಕೊಂಬರಕ್ಕೆ ಹೇಳ್ತಾರೆ. ಇವ್ರಿಗೆ ಸ್ವಲ್ಪ ಮಕ್ಕಳು ಇನ್ನು UKG ಆಗಿರೋದ್ರಿಂದ ಯಾವುದ್ರಲ್ಲಿ ಮಾಡಿಕೊಟ್ರು ಅವರು ನೀಟಾಗಿ ಇಟ್ಕೊಳ್ಳಲ್ಲ, ಹಾಳು ಮಾಡ್ಕೊಳ್ತಾರೆ ಅಂತೇಳಿ ತುಂಬ ದುಡ್ಡನ್ನು ವೆಚ್ಚ ಮಾಡೋದು ಬೇಡ ಅಂತೇಳಿ ನ್ಯೂಸ್ ಪೇಪರಲ್ಲಿ ಮಾಡಲಿಕ್ಕೆ ಹೇಳಿದ್ದಾರೆ. ಕಳಿಸ್ಲೇಬೇಕು ಅಂತ ಹೇಳಿದರು, ಅದು ಮಂಡೇನೇ ಕಳಿಸ್ಬೇಕಂತ ಹೇಳಿದರು ಅವರು. ಹಾಗಾಗಿ ನಮ್ಮನೆಯವರು ಮಾಡ್ತಾ ಇರೋವಂಥದ್ದು ಇದು. ಸೊ ನಾನು ನೆನಪಿದ್ದಾಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಸ್ಕೊಳ್ತಾ ಇದ್ದೆ. ಸಂಡೇ ಮಾಡೋಣ ಅಂತ ಹೇಳಿದ್ರೆ ಆಮೇಲೆ ಮರ್ತೆ ಹೋಗ್ಬಿಡ್ತೀನಿ, ಸಂಡೆ ಅದು ಇದು ಕೆಲಸ ಅಂತೇಳಿ ಮಂಡೆ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕು ಅವನನ್ನು. ನೆನಪೇ ಆಗೋದಿಲ್ಲ ಆವಾಗ, ಒಂದೇ ಉಸಿರಿಗೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನೆನಪಿದ್ದಾಗ ಅವ್ರಿಗೆ ಹೇಳಿದೆ, ಅವ್ರಿಗೂ ಸ್ವಲ್ಪ ಟೈಮ್ ಎಲ್ಲ ಇದ್ದಿದ್ದರಿಂದ ಅವರು ಮಾಡಿಕೊಟ್ರು. ಟೈಮ್ ಇಲ್ಲದೇ ಇದ್ದರೆ ಅದು ನಾನೇ ಮಾಡಬೇಕಾಗುತ್ತೆ, ಏನು ಹೇಳಿದ್ರು ಅವ್ರು ಮಾಡೋಕ್ಕಾಗಲ್ಲ. ಸೊ ಟೈಮ್ ಇದ್ದಾಗ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಇವಾಗ ಫಿನಿಶ್ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಫೈನಲಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ ವ್ಲಾಗು. ಹಬ್ಬದ ದಿನ ಹಬ್ಬದ ಹಿಂದಿನ ದಿನ ಏನು ಮಾಡಿದೆ ನಾನು, ಹಬ್ಬನ ಆಮೇಲೆ ಮಾಡೋಕ್ಕಾಗಲಿಲ್ಲ. ಆವತ್ತಿನ ಈವ್ನಿಂಗು ನಾನು ನಮ್ಮ ನಾದಿನಿ ಮನೆಗೆ ಹೋಗಿದ್ದೆ. ಸೊ ಇಷ್ಟೇ, ಆವತ್ತು ಫುಲ್ ಡೇ ಹಾಗೆ ಕಳೆದೋಯಿತು. ಸೊ ನೋಡಿ ಇವಾಗ ಪಾಮ್ ಪಾಮ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಎಲ್ಲ ವ್ಲಾಗ್ಗಳನ್ನು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸೊ ಬಾಯ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬೇರೆ